ಏನಮ್ಮ ನ್ಯೂಸ್ಗೆ ಸ್ವಾಗತ. ಆರ್ಕೆ ವಿಷನ್ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಹುಲಿ ಸಂರಕ್ಷಣಾ ದಿನಾಚರಣೆ. ಚಿಂತಾಮಣಿ ನಗರದ ಹೊರವಲಯದ ಬೆಂಗಳೂರು ರಸ್ತೆಯಲ್ಲಿರುವ ಆರ್ಕೆ ವಿಷನ್ ವಿದ್ಯಾಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಹುಲಿ ಸಂರಕ್ಷಣಾ ದಿನಾಚರಣೆಯನ್ನು ವಿದ್ಯಾರ್ಥಿಗಳಲ್ಲಿ ಹುಲಿ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ವಿಶೇಷ ವಿನೂತನ ಕಾರ್ಯಕ್ರಮವನ್ನು ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ನರ್ಸರಿ ಮಕ್ಕಳು ಹುಲಿ ಭಿತ್ತಿಪತ್ರ, ವಿವಿಧ ಘೋಷವಾಕ್ಯಗಳ ಭಾಷಣ ಮತ್ತು ಹುಲಿ ಬೊಂಬೆಗಳನ್ನು ತಂದು ಒಕ್ಕೊಳ್ಳಿನಲ್ಲಿ ಹುಲಿ ಸಂರಕ್ಷಣೆ ಬಗ್ಗೆ ಘೋಷವಾಕ್ಯಗಳನ್ನು ಕೂಗಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಾಂಶುಪಾಲರಾದ ನಾಗಾರ್ಜುನ ರೆಡ್ಡಿ ಕೆಪಿರವರು, ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ, ಅದರ ಗಾಂಭೀರ್ಯ, ಬೇಟೆಗೆ ಸಂಚು ರೂಪಿಸುವ ಕ್ರಮ ಮತ್ತು ಅದರ ಭವ್ಯತೆಯಿಂದ ಹೆಸರುವಾಸಿಯಾದ ಪ್ರಾಣಿಯಾಗಿದೆ ಎಂದು ವಿವರಿಸಿದರು. ಇತ್ತೀಚಿನ ದಿನಗಳಲ್ಲಿ ಮಾನವನ ಕೊನೆ ಇಲ್ಲದ ದುರಾಸೆಗಳಿಂದ ಹುಲಿಯ ಸಂತತಿ ಈಗಾಗಲೇ ಸುಮಾರು 97% ನಶಿಸಿ ಹೋಗಿದೆ. 2022 ಹುಲಿಗಳ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು 630 ಹುಲಿಗಳು ಇದ್ದು ಭಾರತದಲ್ಲಿ ಕರ್ನಾಟಕದಲ್ಲಿ ಹುಲಿಗಳ ಸಂಖ್ಯೆ ಪ್ರಥಮ ಸ್ಥಾನದಲ್ಲಿದೆ ಎಂದರು. ಆದರೆ ಸಾವಿಗೀಡಾದ ಹುಲಿಗಳ ಸಂಖ್ಯೆ 2021 30 ಆಗಿದ್ದು ಇದರಲ್ಲೂ ಕರ್ನಾಟಕ 3ನೇ ಸ್ಥಾನದಲ್ಲಿರುವುದು ವಿಷಾದನೀಯ. ಆದುದರಿಂದ ಈ ರಾಷ್ಟ್ರೀಯ ಪ್ರಾಣಿ ರಕ್ಷಣೆ ಮತ್ತು ಅದರ ಕುರಿತಾಗಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜುಲೈ 29ರಂದು ಅಂತಾರಾಷ್ಟ್ರೀಯ ಹುಲಿ ಸಂರಕ್ಷಣಾ ದಿನಾಚರಣೆಗೆ ಆಚರಿಸಲಾಗುತ್ತಿದೆ ಎಂದರು. ಮುಂದಿನ ಯುವ ಪೀಳಿಗೆಯವರಾದ ನೀವು ಕಾಡು ಸಂರಕ್ಷಣೆ, ವನ್ಯಜೀವಿ ಸಂರಕ್ಷಣೆ, ಹುಲಿ ಸಂರಕ್ಷಣೆಯಂಥ ಕಾರ್ಯಕ್ರಮಗಳಲ್ಲಿ ಇತರೆ ಸಂಘ ಸಂಸ್ಥೆಗಳೊಂದಿಗೆ ಕೈಜೋಡಿಸಿ ಸಮೃದ್ಧ ಭವ್ಯ ಭಾರತಕ್ಕೆ ಶ್ರಮಿಸಬೇಕೆಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಆದ್ಯ, ಪ್ರಸನ್ನ, ಸಾಯಿ ಸಮನ್ವಿ, ಸಾಯಿ ಮೋಕ್ಷ, ಹುಲಿ ಸಂರಕ್ಷಣೆ ಬಗ್ಗೆ ವಿವರಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಚನ್ನಬಸಪ್ಪ, ಗಾಯತ್ರಿ ಕೆಆರ್, ಆಯಿಷಾ ಬೇಗಂ, ಮುನಿರತ್ನಮ್ಮ, ಲಾವಣ್ಯ, ಸ್ವಪ್ನ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. Animal.